ಬೆಳ್ಳಂ ಬೆಳಗ್ಗೆ ಬಾರ್ ಓಪನ್ ಆಗ್ತವೆ ಅನ್ನುವಂತದ್ದು ಸುದ್ದಿಯನ್ನ ನಾವು ಈ ಹಿಂದೆ ಕೂಡ ಬಿತ್ತರಿಸಿದ್ವಿ. ಇದೇ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಬೈಲಹೊಂಗಲದಲ್ಲೂ ಕೂಡ ಇದೇ ರೀತಿಯಾದಂತಹ ಸುದ್ದಿಯನ್ನ ನಾವು ಬಿತ್ತರಿಸಿದ್ವಿ. ಆಗ ಅಬಕಾರಿ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಕ್ರಮವನ್ನ ತೆಗೆದುಕೊಂಡಿದ್ರು. ಆದ್ರೆ ಈಗ ಮತ್ತೆ ಹಳೆ ಚಾಳಿ ಇಲ್ಲಿ ಮುಂದುವರೆದಿದೆ. ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ. ಎಣ್ಣೆ ಮಾರಾಟ ಮಾಡ್ತಾ ಇದ್ದಾರೆ ಬಾರ್ ಮಾಲೀಕರು. ಬೈಲಹೊಂಗಲ ನಗರದಲ್ಲಿ ಬೆಳ್ಳಂ ಬೆಳಗ್ಗೆ ಮದ್ಯದ ಅಂಗಡಿಗಳು ಓಪನ್ ಮಾಡ್ತಾ ಇದ್ದಾರೆ. ನಗರದ ಬಸ್ ನಿಲ್ದಾಣ ಎದುರೆ ಬೆಳಗ್ಗೆ 6 ಗಂಟೆ ಆದ್ರೆ ಸಾಕು ಅಂಗಡಿಗಳು ಇಲ್ಲಿ ಓಪನ್ ಆಗ್ತವೆ. ಬೆಳಗ್ಗೆ ಮದ್ಯ ವ್ಯಸನಿಗಳನ್ನ ಆಕರ್ಷಿಸ್ತಾ ಇದ್ದಾವೆ ಇಲ್ಲಿ ಬಾರ್ಗಳು. ಅಬಕಾರಿ ನಿಯಮಗಳನ್ನ ಗಾಳಿಗೆ ತೂರಿ ವ್ಯಾಪಾರಕ್ಕೆ ಮುಂದಾಗ್ತಾ ಇದ್ದಾರೆ ಮಾಲೀಕರು. ವಿಷಯ ಗೊತ್ತಿದ್ದರೂ ಕೂಡ ಕಂಡೋ ಕಾಣದಂತೆ ಕೂತಿದ್ದಾರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು. ಹಿಂದೆ ಕೂಡ ಅಮೋಕ್ ಟಿವಿಯಲ್ಲಿ ನಾವು ಓಪನ್ ಆಗ್ತವೆ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ. ಆದ್ರೆ ಸುದ್ದಿಗೆ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಕ್ರಮವನ್ನ ತೆಗೆದುಕೊಂಡಿದ್ರು. ಆದ್ರೆ ಈಗ ಮತ್ತೆ ಅದೇ ಚಾಳಿ ಇಲ್ಲಿ ಮುಂದುವರೆದಿದೆ. ಬೆಳಗ್ಗೆ ಆದ್ರೆ ಸಾಕು ದೇವಸ್ಥಾನಕ್ಕೆ ಹೇಗೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ತೀರ್ಥವನ್ನ ತೆಗೆದುಕೊಳ್ತಾರೆ, ಹಾಗೆ ಬಾರ್ ಅಂಗಡಿಗಳಿಗೆ ಹೋಗಿ ಇವರು ಎಣ್ಣೆನ ಇಲ್ಲಿ ತೆಗೆದುಕೊಳ್ತಾ ಇರೋದು ಮಾಲೀಕರಿಗೆ ಒಂದ್ ಕಡೆಯಿಂದ. ಯಾರ ಭವಿಷ್ಯ ಏನೇ ಆಗ್ಲಿ ಅವ್ರವ್ರ ಭವಿಷ್ಯ ಅವ್ರಿಗೆ ಬಿಟ್ಟಿದ್ದು, ನಮ್ಗೆ ವ್ಯಾಪಾರ ಆದ್ರೆ ಸಾಕು ಅನ್ನುವಂತಹ ನಿಟ್ಟಿನಲ್ಲಿ 6 ಗಂಟೆ ಆದ್ರೆ ಸಾಕು ಇಲ್ಲಿ ಬಾರ್ಗಳು ಓಪನ್ ಆಗ್ತವೆ. ಇವ್ರಿಗೆ ದುಡ್ಡು ಬೇಕು, ಅವ್ರಿಗೆ ಎಣ್ಣೆ ಬೇಕು, ಅಷ್ಟೇ ಆಟ ನಡೀತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಇದು ಬೆಳಗಿನ ಜಾವ 6 ಗಂಟೆಗೆ ಮದ್ಯದ ಅಂಗಡಿಗಳು ಇಲ್ಲಿ ಓಪನ್ ಆಗ್ತಾ ಇದಾವೆ. ಅಬಕಾರಿ ಇಲಾಖೆಯ ನಿಯಮಗಳು ಏನಿರುತ್ತೆ ಅವೆಲ್ಲ ನಿಯಮಗಳು ಇಲ್ಲಿ ಗಾಳಿಗೆ ತೂರಿ ತಮ್ಮ ಆಟವನ್ನೇ ತಾವಿಲ್ಲಿ ನಡೆಸಿದ್ದಾರೆ. ಮದ್ಯ ವ್ಯಸನಿಗಳಿಗೆ ಇಲ್ಲಿ ಆಕರ್ಷಿಸ್ತಾ ಇದ್ದಾವೆ ಬಾರ್ಗಳು ಅನ್ನುವಂತಹ ದೃಶ್ಯವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅವರ ಮನೆಯ ಫ್ಯಾಮಿಲಿಗಳ ಗೋಳು ಈಗ, ಯಾಕಂದ್ರೆ ಬೆಳಗ್ಗೆ ಆದ್ರೆ ಸಾಕು ಕೆಲಸಕ್ಕೆ ಹೋಗ್ಬೇಕು, ಕೆಲಸ ಕಾರ್ಯಗಳು ಇರ್ತವೆ. ಆದ್ರೆ ನಮ್ಮ ಮನೆಯಲ್ಲಿ ಬಾರ್ಗಳು ಓಪನ್ ಆಗೋದ್ರಿಂದ ಬಾರ್ಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೊಂದು ಕಡೆಗೆ ಆರೋಪ. ಅಲ್ಲಿ ಸ್ಥಳೀಯವಾಗಿ ಅಂದ್ರೆ ಒಂದಷ್ಟು ಜನರ ಆರೋಪವಾಗಿದ್ದಾವೆ. ಅಬಕಾರಿ ನಿಯಮಗಳನ್ನ ಪಾಲಿಸ್ತಾರ ಇಲ್ವಾ, ಯಾಕಂದ್ರೆ ಬೆಳಗ್ಗೆ ಇದರಿಂದ ತೊಂದರೆ ಉಂಟಾಗ್ತಾ ಇದೆ. ಹಾಗಾಗಿ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಆದಷ್ಟು ಬೇಗ ಕ್ರಮವನ್ನ ತೆಗೆದುಕೊಳ್ಬೇಕು. ಈ ಹಿಂದೆ ಕೂಡ ಇದೇ ಪರಿಸ್ಥಿತಿ ಎದುರಾದಾಗ ಕ್ರಮವನ್ನ ತೆಗೆದುಕೊಂಡಿದ್ರು, ಸ್ವಲ್ಪ ದಿನ ಮುಚ್ಚಿದ್ರು, ಬೆಳಗ್ಗೆ 10 ಗಂಟೆ ಆದ್ಮೇಲೆ ಓಪನ್ ಮಾಡ್ತಾ ಇದ್ರು. ಆದ್ರೆ ಈಗ ಮತ್ತೆ ಅದೇ ಚಾಳಿಯಲ್ಲಿ ಮುಂದುವರೆದಿದೆ. ಮಾಲೀಕರಿಗೇನು ಒಟ್ಟಿನಲ್ಲಿ ವ್ಯಾಪಾರ ಆಗ್ಬೇಕು, ಯಾರ್ದು ಏನಾದ್ರೂ ಭವಿಷ್ಯ ಏನಾದ್ರೂ ಆಗ್ಲಿ ಅವರ ಜೀವನ ಅವ್ರಿಗೆ ಬಿಟ್ಟಿದ್ದು, ಆದ್ರೆ ವ್ಯಾಪಾರ ಆದ್ರೆ ಸಾಕು ಅನ್ನುವಂತಹ ನಿಟ್ಟಿನಲ್ಲಿ ಮಾಲೀಕರು ಈಗ ಇದ್ದಾರೆ. ಇದಕ್ಕೆ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಇಲ್ಲಿ ಒತ್ತಾಯ ಆಗಿದೆ. ಈಗಾಗಲೇ ಈ ವಿಚಾರವಾಗಿ ನಾವು ಮಾಹಿತಿಯನ್ನ ಪಡೆದುಕೊಳ್ಬಹುದಾಗಿತ್ತು. ಎಕ್ಸೈಸ್ ಮಿನಿಸ್ಟರ್ ಅವರ ಜೊತೆ ಎಕ್ಸೈಸ್ ಇನ್ಸ್ಪೆಕ್ಟರ್ ಅವರ ಜೊತೆಗೆ ಈಗ ನಾವು ಈ ವಿಚಾರವಾಗಿ ಮಾಹಿತಿಯನ್ನ ಕಲೆ ಹಾಕಬೇಕಾಗಿತ್ತು. ಆದ್ರೆ ಅವರು ಈಗ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ.
ಮುಂದೆ ಇಲ್ಲಿ ಆಗುವಂತಹ ತೊಂದರೆ ತಡೆಯಬೇಕು ಅನ್ನುವಂಥದ್ದು ಅಲ್ಲಿ ಜನರ ಒತ್ತಾಯ ಆಗಿದೆ. ಇದೇನು ಒಂದೇ ಸಲ ಎರಡು ಸಲ ಆಗಿಲ್ಲ, ಈ ರೀತಿ ಪ್ರತಿ ಸಲನೂ ಬೈಲಹೊಂಗಲದಲ್ಲಿ ಕಾಣಿಸ್ಕೊಳ್ತಾ ಇದೆ. ಬೆಳಗ್ಗೆ 6 ಗಂಟೆಗೆ ಹಾಲು ಖರೀದಿ ಮಾಡಬೇಕು, ಆದ್ರೆ ಇಲ್ಲಿ ಆಲ್ಕೋಹಾಲ್ ಖರೀದಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಬಂದು ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಇಲ್ಲಿ ಒತ್ತಾಯ ಆಗಿದೆ. ಅಬಕಾರಿ ನಿಯಮಗಳನ್ನ ಗಾಳಿಗೆ ತೂರಿ ವ್ಯಾಪಾರಕ್ಕೆ ಮುಂದಾಗಿದ್ದಾರೆ ಇಲ್ಲಿ ಮಾಲೀಕರು. ಅವ್ರಿಗೇನು ಯಾವ ನಿಯಮ ಬಂದ್ರೆ ಏನು, ನಮ್ಮ ವ್ಯಾಪಾರ ಆಗಿ ನಮ್ಗೆ ದುಡ್ಡಾದ್ರೆ ಸಾಕು ಅನ್ನುವಂಥದ್ದು ಇವರ ಒಂದು ಪ್ಲಾನ್ ಇಲ್ಲಿ. ಎಸ್ ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಈರನಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈರನಗೌಡ, ಈಗಾಗಲೇ ಹಿಂದೆ ನಾವು ಇದೇ ರೀತಿಯಾದಂತಹ ಸುದ್ದಿಯನ್ನ ಬಿತ್ತರಿಸಿದ್ವಿ, ಆಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ರು, ಆದ್ರೆ ಮತ್ತೆ ಈಗ ಅದೇ ಮುಂದುವರೆದಿದೆ, ಏನಿದೆ ಸದ್ಯದ ಮಾಹಿತಿ? ಸ್ಮಿತಾ, ಇದು ಆಲ್ರೆಡಿ ಬೈಲಹೊಂಗಲದಲ್ಲಿ ಹಾಲು ಸಿಗಬೇಕಾದ ಟೈಮಲ್ಲಿ ಆಲ್ಕೋಹಾಲ್ ಸಿಗುತ್ತೆ ಎಂದ ಒಂದು ಸ್ಟೋರಿಯನ್ನು ಅಮೋಘ ಟಿವಿ ಈಗಾಗಲೇ ಒಂದು ಭಾಗ ಪ್ರಸಾರ ಮಾಡಿತ್ತು. ಅದನ್ನ ಎಚ್ಚೆತ್ಕೊಂಡು ಅಧಿಕಾರಿಗಳು ಕೂಡ ಒಂದು ಸಾರಿ ಎಲ್ಲ ಅಧಿಕ ಬಾರ್ಗಳಿಗೆ ಒಂದು ಸೂಚನೆ ನೀಡಿದ್ರು, ಆದ್ರೆ ಇವತ್ತು ರೀತಿ ಸಮಯವನ್ನ ಪಾಲನೆ ಮಾಡ್ತಾ ಇದ್ರು. ಆದ್ರೆ ಈಗ ಮತ್ತೆ ಮರುವಿಚಾರಣೆ ಅದನ್ನೇ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಬೈಲಹೊಂಗಲದಲ್ಲಿ ಬೆಳಗ್ಗೆ ಬಾರ್ಗಳ ಒಪ್ಪಂದ ಹಾಕಿ ಬರ ಕೂಲಿ ಕಾರ್ಮಿಕರು ಬೆಳಗ್ಗೆ ಕೆಲಸಕ್ಕೆ ಹೋಗೋದು ಬಿಟ್ಟು ಬೆಳಗ್ಗೆ ಅದೇ ಒಂದು ಮತ್ತಿನಲ್ಲೇ ಒಂದು ನಿಷೇಧ ಮತ್ತಿನಲ್ಲೇ ಜೀವನ ಕಳೆಯುವಂತ ಆಗಿದೆ. ಒಂದು ಕಡೆ ಬೆಲೆ ಏರಿಕೆಯಿಂದ ಬಡ ಕುಟುಂಬಗಳಿಗೂ ಕಷ್ಟ, ಆದ್ರೆ ಬೆಳಿಗ್ಗೆ 6 ಗಂಟೆಗೆ ಬಾರಿಗೆ ಬಂದು ಕುಡಿದು ತಮ್ಮ ಜೀವನ ಹಾಳು ಮಾಡಿಕೊಳ್ತಾ ಇದ್ದಾರೆ. ಇವೆಲ್ಲವನ್ನು ನೋಡಿದಾಗ ಇಲ್ಲಿ ಸಂಬಂಧಪಟ್ಟ ಅಬಕಾರಿ ಅಧಿಕಾರಿಗಳು ಕೇವಲ ಒಂದು ಬಾರಿ ಬಾರಗಳಿಗೆ ಮಾಹಿತಿ ನೀಡಿ ಮತ್ತೆ ಆ ಬಾರಗಳಿಗೆ ಇತ್ತ ಗಮನ ಹರಿಸುತ್ತಿಲ್ಲ. ಅಂದ್ರೆ ಇಲ್ಲಿ ಅಬಕಾರಿ ಅಧಿಕಾರಿ ಏನ್ ಮಾಡ್ತಾ ಇದಾರೆ ಎಂಬುದೊಂದು ಹೆಚ್ಚು ಪ್ರಶ್ನೆ ಆಗಿದೆ. ಅಸ್ಮಿತಾ, ಯಾಕೆ ಇಂತಹ ನಿರ್ಲಕ್ಷ್ಯ ಅಂತ, ಈಗೇನು ಕ್ರಮವನ್ನ ತೆಗೆದುಕೊಂಡಿಲ್ವಾ? ಬೆಳಗ್ಗೆ 6 ಗಂಟೆಗೆ ಓಪನ್ ಆಗ್ತಾ ಇದಾವೆ ಬಾರ್ಗಳು. ಆದ್ರೆ ಈಗೆಲ್ಲ ಒಂದ್ ಬಾರಿ ಕ್ರಮ ತಗೊಂಡಿದ್ದಾರೆ, ಕ್ರಮ ತಗೊಂಡು ಸೂಚನೆ ನೀಡಿದ್ರು ಕೂಡ ಯಾಕೆ ಅಬಕಾರಕ್ಕೆ ಸುಮ್ಮಾಗಿದ್ದಾರೆ ಎಂಬುದು ಏನು ಅವ್ರ ಗಮನಕ್ಕೆ ಇದೆಯಲ್ಲ ಅಥವಾ ಇಲ್ವಾ? ಅಲ್ಲ, ಎಷ್ಟು ದಿನದಿಂದ ಓಪನ್ ಆಗ್ತಾ ಇದಾವೆ ಬೆಳಗ್ಗೆಯಿಂದ? ಈಗ ಮತ್ತೆ ಕೆಲವು ದಿನದಿಂದ ಓಪನ್ ಆಗ್ತಾ ಇದಾವೆ ಸ್ಮಿತಾ. ಸದ್ಯಕ್ಕೂ 6 ಗಂಟೆಗೆ ಓಪನ್ ಆಗ್ತಾವ? 6 ಗಂಟೆ ಓಪನ್ ಆಗ್ತಾವೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಬಹುದಲ್ಲ? ಈಗಾಗಲೇ ಒಂದ್ ಬಾರಿ ಅಮೋಘ ಟಿವಿಯಿಂದ ನಾವು ಪ್ರಸಾರ ಮಾಡಿದ್ದು, ಮಾಹಿತಿನೂ ತಿಳಿಸಿದ್ರು, ಆ ಪ್ರಕಾರ ಅವರು ಕ್ರಮ ತಗೊಂಡಿದ್ರು. ಆ ನಂತರ ಸರಿಯಾದ ಸಮಯಕ್ಕೆ ಸರ್ಕಾರದ ನಿಯಮವನ್ನು ಪಾಲನೆ ಮಾಡಿದ್ರು. ಆದ್ರೆ ಈಗ ಮತ್ತೆ ಅದೇ ಹಳೆ ಚಾಲೆಯನ್ನ ಬೈಲಹೊಂಗಲ ಬಾರ್ ಮಾಲೀಕರು ಈಗಾಗಲೇ ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಮತ್ತೆ ನಮ್ಮ ಇಲ್ಲಿ ಬೈಲಹೊಂಗಲ ಅಬಕಾರಿ ಅಧಿಕಾರಿಗಳ ಗಮನಕ್ಕೆ ನಾವು ತರ್ತೇವೆ. ತಂದ ನಂತರ ಆ ನಂತರ ಅಧಿಕಾರಿಗಳು ಏನ್ ಮಾಡ್ತಾರೆ ಎಂಬುದು ಪಾಲನೆ ಮಾಡಬೇಕು ಅಷ್ಟೇ. ಎಸ್, ಓಕೆ ಈರನ್ಗೌಡ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಈ ಹಿಂದೆ ಕೂಡ ನಾವು ಬೆಳಗ್ಗೆ ಹಾಲು ಸಿಗ್ಬೇಕಾದಂತಹ ಸಮಯದಲ್ಲಿ ಆಲ್ಕೋಹಾಲ್ ಸಿಗ್ತಾ ಇತ್ತು ಅನ್ನುವಂತಹ ಕುರಿತಾಗಿ ನಾವು ಇದೇ ಸುದ್ದಿಯನ್ನ ಬಿತ್ತರಿಸಿದ್ವಿ, ಆಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ರು. ಆದ್ರೆ ಈಗ ಮತ್ತೆ ಒಂದ್ ಕಡೆಯಿಂದ ನಿರ್ಲಕ್ಷ್ಯ ವಹಿಸಿದ್ದಾರೆ, ಕಂಡು ಕಾಣದಂತೆ ಕೂತಿದ್ದಾರೆ ಅಧಿಕಾರಿಗಳು. ಈಗ ಇರುವಂತಹ ಅಪ್ಡೇಟ್ಸ್ಗಳು ಕೂಡ ನಾವು ಅವ್ರಿಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀವಿ. ಮುಂದೆ ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ಬಹುದು ಕಾದು ನೋಡ್ಬೇಕಿದೆ.